ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಫಾರ್ ಲೂಪ್ ಅನ್ನುವ ಇಟರೇಷನ್ ಸ್ಟೇಟ್ಮೆಂಟ್ ಬಗ್ಗೆ ತಿಳಿಲಿಕ್ಕೆ ಇದ್ದೇವೆ. ಏನಿದರಲ್ಲಿ ವಿಶೇಷ? ಸಾಮಾನ್ಯವಾಗಿ ಸಿ ಪ್ರೋಗ್ರಾಮಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಲೈನ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆದ ನಂತರ ಮುಂದಿನ ಲೈನ್ ಎಕ್ಸಿಕ್ಯೂಟ್ ಆಗ್ತದೆ ಅಂತ ನಾವು ತಿಳಿದಿದ್ದೇವೆ. ಈಗ ಫಾರ್ ಲೂಪ್ ಅಂತ ಹೇಳಿದ್ರೆ, ಈ ಫಾರ್ ಅಂತ ಬರೆದ ನಂತರ ಒಂದು ಸೆಟ್ ಆಫ್ ಕೋಡ್ ಇರ್ತದೆ. ಈ ಸೆಟ್ ಆಫ್ ಕೋಡನ್ನು ರಿಪೀಟ್ ಮಾಡಲಿಕ್ಕೆ, ಅಂದರೆ ಈ ಕೋಡ್ ಎಕ್ಸಿಕ್ಯೂಟ್ ಆದ ನಂತರ ಪುನಃ ಇದೇ ಕೋಡ್ ಎಕ್ಸಿಕ್ಯೂಟ್ ಆಗುವಾಗೆ ಮಾಡುವಂಥದ್ದು ಫಾರ್ ಲೂಪಿನ ವಿಶೇಷ. ಇಟರೇಷನ್ ಅಥವಾ ಇಟರೇಟ್ ಅಂತ ಹೇಳಿದ್ರೆ ಟು ರಿಪೀಟ್ ಅಂತ ಅರ್ಥ. ಅಂದರೆ ಇದನ್ನು ಪದೇ ಪದೇ ಪುನರಾವರ್ತನೆ ಮಾಡ್ತಾ ಇರುವಂಥದ್ದು. ನಾವು ಫಾರ್ ಲೂಪಿನ ಬಗ್ಗೆ ತಿಳಿಯುವಾಗ ವೈಲ್ ಲೂಪಿನ ಬಗ್ಗೆ ತಿಳಿಲೇಬೇಕಾದದ್ದೇನಿಲ್ಲ, ಆದರೆ ಒಮ್ಮೆ ಪರಿಚಯ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಈಗ ವೈಲ್ ಲೂಪಲ್ಲಿ ಸಾಮಾನ್ಯವಾಗಿ ಹೇಗೆ ಇನಿಷಿಯಲೈಸೇಷನ್, ಕಂಡೀಷನಲ್ ಎಕ್ಸ್ಪ್ರೆಷನ್, ಬಾಡಿ ಆಫ್ ದ ಲೂಪ್ ಮತ್ತು ಇಂಕ್ರಿಮೆಂಟ್, ಅಂದರೆ ಈ ರೀತಿಯಲ್ಲಿ ಇಲ್ಲಿ ಈ ಇನಿಷಿಯಲೈಸೇಷನ್ ಒಂದೇ ರೀತಿಯಾಗಿ ಒಂದು ಸಲ ಮಾತ್ರ ಮಾಡಿ, ಆಮೇಲೆ ಕಂಡೀಷನಲ್ ಎಕ್ಸ್ಪ್ರೆಷನನ್ನು ಇವ್ಯಾಲ್ಯುವೇಟ್ ಮಾಡೋದು, ಬಾಡಿ ಆಫ್ ದ ಲೂಪನ್ನು ಎಕ್ಸಿಕ್ಯೂಟ್ ಮಾಡೋದು, ಕೊನೆಯಲ್ಲಿ ಸಾಮಾನ್ಯವಾಗಿ ಇಂಕ್ರಿಮೆಂಟ್ ಇರ್ತದೆ ಅದರಲ್ಲಿ, ಮತ್ತು ಪುನಃ ಕಂಡೀಷನಲ್ ಎಕ್ಸ್ಪ್ರೆಷನ್. ಅಂದರೆ ಈಗ ವೈಲ್ ಲೂಪಲ್ಲಿ ಕಂಡೀಷನ್ ಇವ್ಯಾಲ್ಯುವೇಟ್ ಮಾಡಿ ಬಾಡಿ ಆಫ್ ದ ಲೂಪನ್ನು ರಿಪೀಟ್ ಮಾಡ್ತಾ ಇರೋದು, ಕಂಡೀಷನನ್ನು ಇವ್ಯಾಲ್ಯುವೇಟ್ ಮಾಡೋದು, ಬಾಡಿ ಎಕ್ಸಿಕ್ಯೂಟ್ ಮಾಡೋದು, ಕಂಡೀಷನ್ ಇವ್ಯಾಲ್ಯುವೇಟ್ ಮಾಡೋದು, ಬಾಡಿ ಎಕ್ಸಿಕ್ಯೂಟ್ ಮಾಡೋದು, ಈ ರೀತಿ ಇದು ರಿಪೀಟ್ ಆಗ್ತಾ ಇರ್ತದೆ ವೈಲ್ ಲೂಪಲ್ಲಿ. ಆದರೆ ಇಲ್ಲಿ ನಾವು ಇದನ್ನು ಬೇರೆ 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 ಜಾಗದಲ್ಲಿ ಬರಿತೇವೆ. ಇದನ್ನು ಇಲ್ಲಿ ನಾವು ನೋಡೋದಾದರೆ, ಈಗ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್, ಇನಿಷಿಯಲೈಸೇಷನ್ ಇಲ್ಲಿ ಮಾಡ್ತಾ ಇದ್ದೇವೆ, ಇಲ್ಲಿ ಕಂಡೀಷನಲ್ ಎಕ್ಸ್ಪ್ರೆಷನ್ ಇವ್ಯಾಲ್ಯುವೇಷನ್ ಇಲ್ಲೇ ಆಗ್ತದೆ, ಮತ್ತು ಬಾಡಿ ಆಫ್ ದ ಲೂಪ್ ಇದು, ಇದರಲ್ಲಿ ಕೊನೆಯಲ್ಲಿ ಇಂಕ್ರಿಮೆಂಟ್ ಹಾಕಿದ್ದೇವೆ. ಅಂದರೆ ಪ್ರತಿಯೊಂದು ಕೂಡ ಪ್ರತ್ಯೇಕವಾಗಿ ಇದೆ. ಇದು ವೈಲ್ ಲೂಪ್. ಈಗ ಈ ಲೂಪಲ್ಲಿ ಏನಾಗ್ತಾ ಉಂಟು, ಈಗ ಐ ಝೀರೋ ಮಾಡಿ ಝೀರೋದಿಂದ ಐ ಲೆಸ್ ದ್ಯಾನ್ 3 ಇರುವಲ್ಲಿವರೆಗೆ ನಾವು ಒಂದು ನಕ್ಷತ್ರವನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಡಿಸ್ಪ್ಲೇ ಮಾಡಿದ ನಂತರ ಐಯನ್ನು ಒಂದು ಜಾಸ್ತಿ ಮಾಡ್ತಾ ಇದ್ದೇವೆ. ಅಂದರೆ ಐ 0 ಇರುವಾಗ ಒಂದು ಸಲ ನಕ್ಷತ್ರ, 1 ಇರುವಾಗ ಒಂದು ಸಲ ನಕ್ಷತ್ರ, 2 ಇರುವಾಗ ಒಂದು ಸಲ ನಕ್ಷತ್ರ, ಈ ರೀತಿಯಲ್ಲಿ 3 ಸಲ ನಕ್ಷತ್ರ ಬರಬೇಕು. ಇಲ್ಲಿ ಬಂದಿದೆ ಅಲ್ವಾ, ಈ ರೀತಿ ಇದು ವೈಲ್ ಲೂಪ್. ಇಲ್ಲಿರುವ 3 ವಿಭಾಗಗಳು, ಒಂದು ಈಗ ಇನಿಷಿಯಲೈಸೇಷನ್, ಮತ್ತು ಕಂಡೀಷನಲ್ ಎಕ್ಸ್ಪ್ರೆಷನ್ ಇವ್ಯಾಲ್ಯುವೇಷನ್, ಮತ್ತು ಎಕ್ಸಿಕ್ಯೂಷನ್ ಆಫ್ ದ ಬಾಡಿ ಆಫ್ ದ ಲೂಪ್, ಅದಾದ ನಂತರ ಇಂಕ್ರಿಮೆಂಟ್. ಹೀಗೆ 3, ಈಗ ನಮಗೆ ವೈಲ್ ಲೂಪಲ್ಲಿ 3 ವಿಭಾಗಗಳು ಪ್ರಧಾನವಾದದ್ದು, ಇನಿಷಿಯಲೈಸೇಷನ್, ಕಂಡೀಷನ್ ಮತ್ತು ಇಂಕ್ರಿಮೆಂಟ್ ಪಾರ್ಟ್. ಇಲ್ಲಿ ಇಂಕ್ರಿಮೆಂಟೇ ಮಾಡಬೇಕು ಅಂತಲ್ಲಿ ಡಿಕ್ರಿಮೆಂಟು ಮಾಡ್ಬೋದು, ಅಥವಾ ಬೇರೆ ಏನೋ ಒಂದು ಸ್ಟೇಟ್ಮೆಂಟನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಆದರೆ ಇಂತಹ ಒಂದು ಪಾರ್ಟ್ ಇರ್ತದೆ ಅಲ್ವಾ. ಈಗ ಇದನ್ನೇ ನಾವು ಸ್ವಲ್ಪ ರೀಅರೇಂಜ್ ಮಾಡಿದರೆ ಇದು ಫಾರ್ ಲೂಪ್ ಆಗಲಿಕ್ಕೆ ಸಾಧ್ಯ ಉಂಟು. ಈಗ ನಾವು ಇಲ್ಲಿ ಫಾರ್ ಲೂಪ್ ಅಂತ ಹೇಳಿದ್ರೆ ಇಲ್ಲಿ ಕೀವರ್ಡ್ ಒಂದು ಚೇಂಜ್ ಆಯಿತು ಬಿಟ್ಟರೆ ಮತ್ತೇನಾಗ್ತದೆ, ಇನಿಷಿಯಲೈಸೇಷನ್ ಎಕ್ಸ್ಪ್ರೆಷನ್ ಮೇಲೆ ಇದ್ದದ್ದು ಕೆಳಗೆ ಬರ್ತದೆ, ಆಮೇಲೆ ಕಂಡೀಷನ್ ಎಕ್ಸ್ಪ್ರೆಷನ್ ಇದ್ದದ್ದು ಅಲ್ಲಿಯೇ ಇರ್ತದೆ, ಮತ್ತು ಇಂಕ್ರಿಮೆಂಟ್ ಕೆಳಗಿದ್ದದ್ದು ಮೇಲೆ ಬಂತು. ಈಗ ನೀವು ಲೆಕ್ಕ ಹಿಡಿದ್ರೆ ಈಗ ನಂಬರ್ ಆಫ್ ಲೈನ್ಸ್ 2 ಲೈನ್ ಕಮ್ಮಿ ಆಯಿತು, ಆದರೆ ಅಷ್ಟೇ ಪ್ರಯೋಜನವ? ಈಗ ವೈಲ್ ಲೂಪ್ ಒಂದು ರೀತಿ ಕಸ ವಿಂಗಡಣೆ ಇದ್ದಾಗೆ, ಹಸಿ ಕಸ ಒಂದು ಕಡೆಗೆ, ಒಣ ಕಸ ಇನ್ನೊಂದು ಕಡೆಗೆ ಅಂತ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇರಬೇಕಾಗ್ತದೆ. ಇಲ್ಲಿ ನಮಗೆ ಅದು ಯಾವುದೋ ಒಂದು ಕೆಲಸ ಬಿಟ್ಟು ಹೋಗೋ ಸಾಧ್ಯತೆ ಇರ್ತದೆ. ಆದರೆ ಫಾರ್ ಲೂಪ್ ಹಾಗೆ ಅಲ್ಲ. ನಮ್ಮ ಈಗಿನ ಮೊಬೈಲ್ ಫೋನ್ಗಳಿದ್ದಾಗೆ ಟಾರ್ಚಿಂದ ಹಿಡಿದು ಥಿಯೇಟರ್ನವರೆಗೆ ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ ಸಿಗ್ತದೆ. ಈಗ ನೋಡಿ, ಇನಿಷಿಯಲೈಸೇಷನ್ನ ಈಗ ಮೇಲೆ ಇರಬೇಕು, ಇಲ್ಲಿ ಇಂಕ್ರಿಮೆಂಟ್ ಇನ್ನೊಂದು ಕಡೆಯಲ್ಲಿ ಇರಬೇಕು, ಅದು ಬಿಟ್ಟು ಹೋಗೋ ಚಾನ್ಸಸ್ ಇತ್ತು ವೈಲ್ ಲೂಪಲ್ಲಿ. ಆದರೆ ಅದೇ ಫಾರ್ ಲೂಪಲ್ಲಿ ಒಂದೇ ಕಡೆಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಉಂಟು ಅದೆಲ್ಲ ಒಟ್ಟಿಗೆ ಒಂದೇ ಕಡೆಯಲ್ಲಿ ಆಗ್ತದೆ. ಇದು ನಮಗೆ ತುಂಬ ಈಸಿ ಸಿಂಪಲ್ ಅಂತ ಅನಿಸ್ತದೆ, ಇದು 3 ಪಾರ್ಟ್ಗಳನ್ನು ಬರೆಯೋದು. ಆದರೆ ಪ್ರೋಗ್ರಾಮ್ ದೊಡ್ಡದಾಗ್ತಾ ಹೋದಾಗ ನಮಗೆ ಸ್ವಲ್ಪ ಮರ್ತು ಹೋಗೋದು ಜಾಸ್ತಿ ಆಗ್ತದೆ ಕೆಲವು ಸಲ. ಹಾಗಾಗಿ ನಮ್ಮ ಆಕ್ಸಿಡೆಂಟಲ್ ಮಿಸ್ಟೇಕ್ಸನ್ನು ಕಮ್ಮಿ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗ್ತದೆ ಫಾರ್ ಲೂಪನ್ನು ಯೂಸ್ ಮಾಡೋದ್ರಿಂದ. ಅದರಿಂದ ಈ ಫಾರ್ ಲೂಪ್ ಬಹಳ ಫೇಮಸ್ ಆಗಿದೆ ಈಗ ಪ್ರೋಗ್ರಾಮರ್ಸ್ಗಳ ಮಧ್ಯದಲ್ಲಿ. ಆದರೆ ಒಂದು ವಿಷಯ ನಾವು ಒಮ್ಮೆ ಸರಿಯಾಗಿ ಮನಸ್ಸಲ್ಲಿ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಇದು ಬಹಳ ಸರಳ ಆಗ್ತದೆ ಫಾರ್ ಲೂಪ್. ಈಗ ಏನನ್ನಿಸ್ತದೆ ಅಂದರೆ, ಈಗ ಮೊದಲನೇ ಸಲ ಈ ಫಾರ್ ಲೂಪನ್ನು ನೋಡುವಾಗ ಈಗ ಇದೆಲ್ಲ ಒಂದೇ ಸರ್ತಿ ಎಕ್ಸಿಕ್ಯೂಟ್ ಆಗ್ತದೆ ಅಂತ, ಒಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತದೆ ಮತ್ತು ಇದು ಎಕ್ಸಿಕ್ಯೂಟ್ ಆಗ್ತದೆ ಅಂತ ಅನಿಸಿಬಿಡ್ತದೆ ನಮಗೆ. ಆದರೆ ಇಲ್ಲಿ ಮಾತ್ರ ನಾವು ಜಾಗ್ರತೆ ಮಾಡಬೇಕು. ಫಾರ್ ಲೂಪಲ್ಲಿ ಎಲ್ಲ
ಒಂದೇ ಕಡೆಯಲ್ಲಿ ಬರ್ತದೆ. ಬಟ್ ಆದರೆ ಈಗ ನೀವು ಈ ವಿಷಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಮಾತಾಡೋದು ನೀವು ಕೇಳಿರ್ಬೋದು. ಈಗ ಮೊಬೈಲ್ ಫೋನ್ ಭಾರಿ ರಗಳೆ, ಕನ್ಫ್ಯೂಸಿಂಗು, ಅದು ಗೊತ್ತಾಗೋದಿಲ್ಲ ಎಂತ ಮಾಡೋದು ಅಂತ ಹಿರಿಯರು ಹೇಳೋದು ನೀವು ಎಲ್ಲಾದರೂ ಕೇಳಿರ್ಬೋದು. ಆದರೆ ಈಗ ನಿಮಗೆ ಗೊತ್ತುಂಟು ಈಗ ಸ್ಮಾರ್ಟ್ ಫೋನ್ ಅಥವಾ ಮೊಬೈಲ್ ಫೋನ್ ಎಷ್ಟು ಪ್ರಯೋಜನಕಾರಿ, ಅದರಿಂದ ಎಷ್ಟು ಉಪಯೋಗ ಉಂಟು ಅಂತ ಹೇಳೋದು ನಿಮ್ಗೆ ಗೊತ್ತುಂಟು ಅಲ್ವಾ. ಅದೇ ರೀತಿಯಲ್ಲಿ ಈ ಇದು ಫಾರ್ ಲೂಪಲ್ಲಿ ಈಗ ನೋಡಿ, ಈ ಫಸ್ಟಿನ ಇನಿಷಿಯಲೈಸೇಷನ್ ಪಾರ್ಟ್ ಇದು ಫಾರ್ ಲೂಪಿಂದ ಹೊರಗೆ ಇದೆ ಅಂತ ಅಂದ್ಕೊಳ್ಳಿ ನೀವು. ಇದು ಮೇಲ್ಗಡೆ ಇದು ಒಂದೇ ಸಲ ಎಕ್ಸಿಕ್ಯೂಟ್ ಆಗೋದು, ಈ ಇನಿಷಿಯಲೈಸೇಷನ್ ಒಂದೇ ಸಲ ಎಕ್ಸಿಕ್ಯೂಟ್ ಆಗೋದು. ಈ ಇನಿಷಿಯಲೈಸೇಷನ್ ಆದ ನಂತರ ಈ ಕಂಡೀಷನ್ ಇವ್ಯಾಲ್ಯುವೇಟ್ ಆಗೋದು. ಈಗ ಈ ಕಂಡೀಷನ್ ಇವ್ಯಾಲ್ಯುವೇಟ್ ಆದ ನಂತರ ಈ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಈ ಬಾಡಿ ಆಫ್ ದ ಲೂಪ್ ಅಂತ ಹೇಳಿದ್ರೆ ಇದು ಬ್ಲಾಕ್ ಆಫ್ ಕೋಡ್ ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ನಿಮ್ಗೆ ಹೇಗೆ ಈಸಿ ಆಗ್ತದೆ ಹಾಗೆ ಅರ್ಥ ಮಾಡಿಕೊಳ್ಳಿ. ಈ ಫ್ಲವರ್ ಬ್ರ್ಯಾಕೆಟ್ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಇಂದ ಕ್ಲೋಸಿಂಗ್ ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಇರುವಂತಹ ಸ್ಟೇಟ್ಮೆಂಟ್ಗಳು, ಈ ಸ್ಟೇಟ್ಮೆಂಟಿಗೆ ಬ್ಲಾಕ್ ಆಫ್ ಕೋಡ್ ಅಂತ ನೀವು ಕರಿಬೋದು. ಇದು ಕಂಡೀಷನ್ ಇವ್ಯಾಲ್ಯುವೇಷನ್ ಆಗಿ ಈ ಕಂಡೀಷನ್ ಇದು ಕಂಡೀಷನಲ್ ಎಕ್ಸ್ಪ್ರೆಷನ್ ಇದು ರಿಸಲ್ಟ್ ನಾನ್ ಜೀರೋ ಅಥವಾ ಟ್ರೂ ಆದಾಗ ಮಾತ್ರ, ಟ್ರೂ ಆದಾಗ ಈ ಕಂಡೀಷನ್ ಟ್ರೂ ಇದ್ದರೆ ಮಾತ್ರ ಈ ಬಾಡಿ ಎಕ್ಸಿಕ್ಯೂಟ್ ಆಗ್ತದೆ, ಇಲ್ಲದಿದ್ದರೆ ಇಲ್ಲ. ಈಗ ಈ ಕಂಡೀಷನ್ ಟ್ರೂ ಆಯ್ತಪ್ಪ, ಹಾಗಾದರೆ ಈ ಬಾಡಿ ಎಕ್ಸಿಕ್ಯೂಟ್ ಆಯಿತು. ಬಾಡಿ ಎಕ್ಸಿಕ್ಯೂಟ್ ಆದ ನಂತರ ಎಂತ, ಬಾಡಿ ಎಕ್ಸಿಕ್ಯೂಟ್ ಆದ ನಂತರ ಪುನಃ ಈ ಪಾರ್ಟಿಗೆ ಬರ್ತದೆ. ಇದು ನೋಡಿ, ಈ ಪಾರ್ಟ್ ಇಲ್ಲಿಯವರೆಗೆ ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಈ ಇಂಕ್ರಿಮೆಂಟ್ ಪಾರ್ಟ್ ಅಂತ ನಾವು ಕರೆಯೋದು ಈ ಪಾರ್ಟಿಗೆ, ಈ ಇಂಕ್ರಿಮೆಂಟ್ ಪಾರ್ಟ್ ಇಲ್ಲಿಯವರೆಗೆ ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಬಾಡಿ ಎಕ್ಸಿಕ್ಯೂಟ್ ಆದ ನಂತರ ಮಾತ್ರ ಈ ಇಂಕ್ರಿಮೆಂಟ್ ಪಾರ್ಟ್ ಎಕ್ಸಿಕ್ಯೂಟ್ ಆಗೋದು. ಇಂಕ್ರಿಮೆಂಟ್ ಆದ ನಂತರ ನಾವು ಪುನಃ ಆ್ಯಕ್ಚುಲಿ ಬಾಡಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋಗಬೇಕು. ಆದರೆ ಬಾಡಿಯನ್ನು ಸೀದಾ ಎಕ್ಸಿಕ್ಯೂಟ್ ಮಾಡೋದಾ, ಮತ್ತೆ ಪುನಃ ಇನ್ನೊಂದು ಸಲ ಈ ಕಂಡೀಷನಲ್ ಎಕ್ಸ್ಪ್ರೆಷನನ್ನು ಇವ್ಯಾಲ್ಯುವೇಟ್ ಮಾಡಬೇಕು. ಈ ಕಂಡೀಷನಲ್ ಎಕ್ಸ್ಪ್ರೆಷನ್ ಪುನಃ ಟ್ರೂ ಉಂಟು, ಇದರದ್ದು ವ್ಯಾಲ್ಯೂ ನಾನ್ ಜೀರೋ ಬರ್ತದೆ ಈ ಎಕ್ಸ್ಪ್ರೆಷನ್ ಇದು ಅಂತ ಆದರೆ ಮಾತ್ರ ಬಾಡಿಯನ್ನು ಎಕ್ಸಿಕ್ಯೂಟ್ ಮಾಡೋದು. ಇದೇ ರೀತಿ ಇದು ಪುನರಾವರ್ತನೆ ಆಗ್ತಾ ಇರ್ತದೆ, ಬಾಡಿ ಎಕ್ಸಿಕ್ಯೂಟ್ ಮಾಡೋದು, ಇಂಕ್ರಿಮೆಂಟ್ ಮಾಡೋದು, ಪುನಃ ಕಂಡೀಷನ್ ಇವ್ಯಾಲ್ಯುವೇಟ್ ಮಾಡೋದು, ಟ್ರೂ ಇದ್ರೆ ಬಾಡಿಯನ್ನು ಎಕ್ಸಿಕ್ಯೂಟ್ ಮಾಡೋದು, ಪುನಃ ಇಂಕ್ರಿಮೆಂಟ್ ಮಾಡೋದು, ಹೀಗೆ. ಮತ್ತೆ ಒಂದು ಸಲ ಕೊನೆಗೆ ಈ ಕಂಡೀಷನ್ ಒಂದು ವೇಳೆ ಫಾಲ್ಸ್ ಆಯಿತು ಅಥವಾ ಝೀರೋ ವ್ಯಾಲ್ಯೂಗೆ ಇವ್ಯಾಲ್ಯುವೇಟ್ ಆಯಿತು ಅಂತಾದರೆ ಆಗ ಈ ಫಾರ್ ಲೂಪ್ ರಿಪೀಟ್ ಆಗೋದು ತಪ್ಪುತ್ತದೆ. ಅಂದರೆ ಇಲ್ಲಿ ಈ ಕಂಡೀಷನ್ ಫಾಲ್ಸ್ ಆದ ತಕ್ಷಣ ಇಲ್ಲಿಂದ ಫಾರ್ ಲೂಪ್ ಆದ ನಂತರ ಮತ್ತೆ ಏನು ಸ್ಟೇಟ್ಮೆಂಟ್ ಉಂಟು, ಸಬ್ಸೀಕ್ವೆಂಟ್ ಸ್ಟೇಟ್ಮೆಂಟಿಗೆ ಇದು ಕಂಟ್ರೋಲ್ ಹೋಗ್ತದೆ ಅಥವಾ ಪ್ರೊಸೆಸರ್ ಅದರ ನೆಕ್ಸ್ಟ್ ಲೂಪಿನ ಬಾಡಿಯಿಂದ ಹೊರಗಡೆ ಇರುವಂಥ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತದೆ ಅಂತ ಹೇಳ್ಬೋದು. ಹಾಗಾದರೆ ಈಗ ಈ ನಮ್ಮ ಲೂಪಲ್ಲಿ ಏನು ಔಟ್ಪುಟ್ ಬರ್ಬೋದು? ಈಗ ಐ ಝೀರೋ ಇರುವಲ್ಲಿಂದ ಶುರು ಮಾಡಿದ್ದೇವೆ, ಐ ಲೆಸ್ ದ್ಯಾನ್ ತ್ರೀ ಇರಬೇಕು ಅಂತ ಕಂಡೀಷನ್ ಎಕ್ಸ್ಪ್ರೆಷನ್ ಬರೆದಿದ್ದೇವೆ. ಈಗ ಐ ಲೆಸ್ ದ್ಯಾನ್ ತ್ರೀ ಇದೆಯಾ? ಇದೆ, ಐ ಝೀರೋದಿಂದ ಶುರುವಾಗಿದೆ ಅಲ್ವಾ. ಈಗ ಝೀರೋ, ಐ ವ್ಯಾಲ್ಯೂ ಝೀರೋ ಇರುವಾಗ ಒಂದು ನಕ್ಷತ್ರವನ್ನು ಕಾಣಿಸೋದು, ಅದಾದಮೇಲೆ ಐ ಪ್ಲಸ್ ಪ್ಲಸ್ ಐ ಒನ್ ಆಯಿತು, ಈಗ ಕೂಡ ಕಂಡೀಷನ್ ಟ್ರೂ ಇದೆ. ಈಗ ಮತ್ತೆ ಪುನಃ ಇನ್ನೊಂದು ನಕ್ಷತ್ರ ಕಾಣಿಸೋದು, ಎರಡು ನಕ್ಷತ್ರ ಆಯಿತು, ಪುನಃ ಐ ಪ್ಲಸ್ ಪ್ಲಸ್. ಈಗ ಐದು ವ್ಯಾಲ್ಯೂ ಒನ್ ಇದ್ದದ್ದು ಟೂ ಐ ಆಗಿದೆ, ಟೂ ಕೂಡ ಲೆಸ್ ದ್ಯಾನ್ ತ್ರೀ, ಆದ್ದರಿಂದ ಇನ್ನೊಂದು ಸಲ ನಕ್ಷತ್ರವನ್ನು ಕಾಣಿಸೋದು. ಈಗ ಮೂರು ನಕ್ಷತ್ರ ಆಯಿತು, ಈಗ ಐ ವ್ಯಾಲ್ಯೂ ಟೂ ಇದ್ದದ್ದು ತ್ರೀ ಆಗ್ತದೆ. ಐ ವ್ಯಾಲ್ಯೂ ತ್ರೀ, ತ್ರೀ ಅಂತ ಹೇಳೋದು ಲೆಸ್ ದ್ಯಾನ್ ತ್ರೀ ಅಲ್ಲ, ಈ ಕಂಡೀಷನ್ ಫಾಲ್ಸ್ ಆಯಿತು. ಫಾಲ್ಸ್ ಆದ ನಂತರ ನಾವು ಲೂಪಿನ ಬಾಡಿ ಒಳಗಡೆ ಹೋಗ್ಲಿಕ್ಕಿಲ್ಲ, ಬಾಡಿಯ ನಂತರ ಏನಿದೆ ಸ್ಟೇಟ್ಮೆಂಟು, ರಿಟರ್ನ್ ಝೀರೋ ಅಂತ ಇರುವಂಥದ್ದಲ್ವ, ಈ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ. ಸೊ ಈ ರೀತಿ ಎಕ್ಸಿಕ್ಯೂಟ್ ಮಾಡಿದಾಗ ಒಟ್ಟು ಈ ಮೂರು ನಕ್ಷತ್ರಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ಈಗ ನಾವು ಈ ನಮ್ಮ ಲೂಪಿನ ಫಾರ್ ಲೂಪಿನ ಸಿಂಟ್ಯಾಕ್ಸನ್ನು ಗಮನಿಸೋ. ಈಗ ಸಿಂಟ್ಯಾಕ್ಸನ್ನು ಗಮನಿಸುವಾಗ ಈಗ ವೈಲ್ ಲೂಪಲ್ಲಿ ನಾವು ಮೂರು ಪಾರ್ಟನ್ನು ಐಡೆಂಟಿಫೈ ಮಾಡಿದ್ದೇವಲ್ಲ, ಇನಿಷಿಯಲೈಸೇಷನ್, ಕಂಡೀಷನಲ್ ಎಕ್ಸ್ಪ್ರೆಷನ್ ಮತ್ತು ಇಂಕ್ರಿಮೆಂಟ್ ಪಾರ್ಟ್. ಈ ಮೂರು ಪಾರ್ಟ್ಗಳನ್ನು ನಾವು ಬರೆದ್ರೆ ಆಯಿತು. ಈಗ ಫಾರ್ ಲೂಪಲ್ಲಿ ಕೂಡ ಈಗ ಇನಿಷಿಯಲೈಸೇಷನ್, ಕಂಡೀಷನಲ್ ಎಕ್ಸ್ಪ್ರೆಷನ್, ಇಂಕ್ರಿಮೆಂಟ್, ಇದು ಮೂರನ್ನು ಕೂಡ ಒಂದೇ ಲೈನಲ್ಲಿ ಉದ್ದಕ್ಕೆ ಬರೀಬೋದು. ಇದನ್ನು ಒಂದೇ ಲೈನಲ್ಲಿ ಬರೀಲೇಬೇಕು ಅಂತ ಇಲ್ಲ, ನೆಕ್ಸ್ಟ್ ಲೈನಲ್ಲಿ ನೆಕ್ಸ್ಟ್ ಲೈನಲ್ಲಿ ಬೇಕಾದರೂ ಬರೀಬೋದು ನಿಮಗೆ, ಅಂದರೆ ಈಗ ಒಂದೇ ಲೈನಲ್ಲಿ ಜಾಗ ಸಾಕಾಗದೇ ಇದ್ದರೆ ಆ ರೀತಿಯ ಸಮಯದಲ್ಲಿ. ಆದರೆ ಇಲ್ಲಿ ಈ ಇನಿಷಿಯಲೈಸೇಷನ್ ಆದ ನಂತರ ಸೆಮಿಕಾಲನ್ ಹಾಕಲೇಬೇಕು, ಅದಾದ ನಂತರ ಕಂಡೀಷನಲ್ ಎಕ್ಸ್ಪ್ರೆಷನ್ ಬರೆದ್ರೆ ಅದಾದ ನಂತರ ಸೆಮಿಕಾಲನ್ ಹಾಕಲೇಬೇಕು. ಈಗ ಒಂದು ವೇಳೆ ನೀವಿಲ್ಲಿ ಇನಿಷಿಯಲೈಸೇಷನ್ ಬಿಟ್ಟರೂ ಪರವಾಗಿಲ್ಲ, ಈ ಪಾರ್ಟಲ್ಲಿ ಏನು ಬರೀದೇ ಇದ್ರೂ ಪರವಾಗಿಲ್ಲ, ಸೆಮಿಕಾಲನ್ ಹಾಕಬೇಕು, ಸೀಟ್ ರಿಸರ್ವ್ ಮಾಡಿ ಇಟ್ಟಾಗೆ, ಅದರಲ್ಲಿ ಆ ಸೀಟಲ್ಲಿ ಬೇರೆ ಯಾರು ಕೂತ್ಕೊಳ್ಳಿಕ್ಕಿಲ್ಲ. ಹಾಗೆ ಈಗ ಬಸ್ಸಲ್ಲಿ ಕಂಡಕ್ಟರ್ ಸೀಟಲ್ಲಿ ಬೇರೆ ಯಾರು ಕೂರ್ಲಿಕ್ಕಿಲ್ಲಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಈಗ ಕಂಡೀಷನಲ್ ಎಕ್ಸ್ಪ್ರೆಷನ್,
ನೀವು ಬರೆದ್ರೆ ಸಂತೋಷ, ಬರೀದೇ ಇದ್ರೆ ಅದಕ್ಕೆ ಒಂದು ಜಾಗ ಬಿಟ್ಟು ಸೆಮಿಕಾಲನ್ ಹಾಕಬೇಕು. ಅಂದರೆ ಜಾಗ ಬಿಡಲೇಬೇಕು ಅಂತಿಲ್ಲ, ವೈಟ್ ಸ್ಪೇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಅದಕ್ಕೆ ಇಲ್ಲಿ ಒಂದು ಸೆಮಿಕಾಲನ್ ಹಾಕೋದು ಇಂಪಾರ್ಟೆಂಟ್. ಅದಾದ ನಂತರವೇ ಇಂಕ್ರಿಮೆಂಟ್ ಪಾರ್ಟ್ ಬರ್ತದೆ. ಈ ಇಂಕ್ರಿಮೆಂಟ್ ಪಾರ್ಟ್ ಕೂಡ ಆಪ್ಷನಲ್, ನೀವೀಗ ಇದ್ರೆ ಬರೀರಿ, ಇಲ್ಲದಿದ್ರೆ ಬಿಡಿ. ಹಾಗೆ ಈಗ ಇಂಕ್ರಿಮೆಂಟ್ ಪಾರ್ಟ್ ಇಲ್ಲಿ ಯಾಕೆ ಬರೀಬೇಕು, ನಾನು ಬಾಡಿ ಆಫ್ ದ ಲೂಪ್ ಅಲ್ಲೇ ಬರೀತೇನೆ ಅಂದರೆ ಬರೀಬೋದು. ಈಗ ಫಾರ್ ಲೂಪ್ ನಮಗೆ ಈ ಫ್ಲೆಕ್ಸಿಬಿಲಿಟಿಯನ್ನು ಆಫರ್ ಮಾಡ್ತದೆ, ಬಟ್ ನಮಗೆ ಯಾವುದು ಬೆಸ್ಟ್ ಕನ್ವೀನಿಯಂಟ್ ಅದರ ಪ್ರಕಾರ ನಾವು ಇದನ್ನು ಉಪಯೋಗಿಸ್ಬೋದು. ಹಾಗೆ ಈಗ ಫಾರ್ ಲೂಪ್ ಇದು ಸಿಂಟ್ಯಾಕ್ಸ್ ವೆರಿ ಸಿಂಪಲ್, ಇನಿಷಿಯಲೈಸೇಷನ್, ಕಂಡೀಷನ್ ಮತ್ತು ಇಂಕ್ರಿಮೆಂಟ್, ಇದು ಮೂರನ್ನು ಒಂದೇ ಲೈನಲ್ಲಿ ಬರೆಯುವುದು, ಮಧ್ಯದಲ್ಲಿ ಸೆಮಿಕಾಲನ್ಗಳನ್ನು ಹಾಕೋದು. ಮತ್ತು ಬಾಡಿ ಆಫ್ ದ ಲೂಪ್, ಈಗ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇದ್ದರೆ ಅದು ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಎನ್ಕ್ಲೋಸ್ ಮಾಡಿ ಒಂದು ಬ್ಲಾಕ್ ಆಫ್ ಕೋಡ್ ಮಾಡಿ ಅದನ್ನು ಫಾರ್ ಲೂಪಿಗೆ ಅಟ್ಯಾಚ್ ಮಾಡಿದ್ದೇವೆ ಅಂತ ಅಂದ್ಕೊಳ್ಬೋದು. ಒಂದೇ ಸ್ಟೇಟ್ಮೆಂಟ್ ಇದ್ದರೆ, ಒಂದು ವೇಳೆ ಒಂದೇ ಸ್ಟೇಟ್ಮೆಂಟ್ ಒಂದೇ ಲೈನ್ ಇದೆ ಅಂತಾದರೆ, ಈ ರೀತಿ ಬ್ಲಾಕ್ ಆಫ್ ಕೋಡ್ ಬರೀಬೇಕು ಅಂತಿಲ್ಲ, ಒಂದು ಲೈನಲ್ಲಿ ಇಲ್ಲಿ ಬರೆದು ಬಿಟ್ಟರೆ ಆಯಿತು, ಅದೇ ಲೈನನ್ನೇ ರಿಪೀಟ್ ಮಾಡ್ತಾ ಇರ್ತದೆ ಫಾರ್ ಲೂಪ್. ಒಂದು ವೇಳೆ ಲೈನೇ ಇಲ್ಲದಿದ್ದರೆ ಜಸ್ಟ್ ಇಲ್ಲಿ ಒಂದು ಸೆಮಿಕಾಲನ್ ಹಾಕಿಬಿಟ್ರು ಆಗ್ತದೆ. ಇದು ನಾವು ಮುಂದಿನ ವೀಡಿಯೋದಲ್ಲಿ ಇದು ಹೇಗೆ ಹೇಗೆ ವರ್ಕ್ ಆಗ್ತದೆ, ಇದರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮ್ಮಲ್ಲಿ ಯಾವ ರೀತಿ ಕೇಳ್ಬೋದು, ಅಥವಾ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆದ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ಧನ್ಯವಾದಗಳು, ನಮಸ್ಕಾರ.